ಸಮುದಾಯದ ಕುಟುಂಬಸ್ಥರು ಸಾವನ್ನಪ್ಪಿದ್ದಾರೆ. ತಮಿಳುನಾಡಿನಿಂದ ತುಮಕೂರಿಗೆ ತೆರಳುವಾಗ ಘಟನೆ ಸಂಭವಿಸಿದೆ. ಕಾರಿನಲ್ಲಿದ್ದ 8 ಜನರಲ್ಲಿ 7 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಇನ್ನು ವೇಗವಾಗಿ ಕಾರ್ನಲ್ಲಿ ಬರುವಾಗ ರಸ್ತೆಯಲ್ಲಿ ನಿಂತಿದ್ದ ಲಾರಿಗೆ ಕಾರ್ ಗುದ್ದಿರುವ ಪರಿಣಾಮ ಅಪಘಾತ ಸಂಭವಿಸಿದೆ. ಇನ್ನು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಭಾನುವಾರ ಬೆಳಗ್ಗೆ 7:30ಕ್ಕೆ ಘಟನೆ ಸಂಭವಿಸಿದೆ. ಇನ್ನು ದೇವರ ದರ್ಶನವನ್ನ ಮುಗಿಸಿಕೊಂಡು ಹಿಂದಿರುಗುವಾಗ ಎದುರಾಗಿದ್ದಾನೆ ಜವರಾಯ. ಇನ್ನು ತುಮಕೂರಿನ ಶ್ರೀನಿವಾಸ್ ಕುಟುಂಬದವರ ದಾರುಣ ಸಾವಾಗಿದೆ. ಇನ್ನು ಶನಿವಾರ ರಾತ್ರಿ ತಮಿಳುನಾಡಿಗೆ ತೆರಳಿ ಹಿಂತಿರುಗುವಾಗ ಘಟನೆ ಸಂಭವಿಸಿದೆ. ಇನ್ನು ತುಮಕೂರಿನಿಂದ ತಮಿಳುನಾಡಿಗೆ ಹೊರಟಿದ್ದಂತಹ ಕುಟುಂಬ ವಾಪಸ್ಸಾಗುವಂತಹ ವೇಳೆ ಘಟನೆ ಸಂಭವಿಸಿದೆ. ವೀಕೆಂಡ್ ಇದ್ದಂತಹ ಕಾರಣ ಅವರು ತಮಿಳುನಾಡಿಗೆ ತೆರಳಿದ್ರು. ಇನ್ನು ದೇವರ ದರ್ಶನವನ್ನ ಪಡೆದು ವಾಪಸ್ಸಾಗುತ್ತಿದ್ದಂತಹ ವೇಳೆ ಅಪಘಾತ ಸಂಭವಿಸಿದೆ. ಇನ್ನು ನಿಂತಿದ್ದಂತಹ ಲಾರಿಗೆ ಗುದ್ದಿರುವ ಕಾರ್ 8 ಜನರಲ್ಲಿ 7 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಒಬ್ಬರ ಸ್ಥಿತಿ ಗಂಭೀರವಾಗಿದೆ. ಇನ್ನು ತಮಿಳುನಾಡಿನಲ್ಲಿ ದೇವರ ದರ್ಶನವನ್ನ ಮುಗಿಸಿಕೊಂಡು ತುಮಕೂರಿಗೆ ವಾಪಸ್ ಆಗ್ತಿದ್ರು. ಇಂತಹ ವೇಳೆ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ 7 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ. ಅಲ್ಲಿ ಘಟನೆ ಸಂಭವಿಸಿದೆ ಅಂತ ಗೊತ್ತಾದ್ಮೇಲೆ ತಮಿಳುನಾಡಿನ ಸಿಎಂ ಅವರು ಅದಕ್ಕೆ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂತಾಪವನ್ನ ವ್ಯಕ್ತಪಡಿಸಿ ಕುಟುಂಬಸ್ಥರಿಗೆ ತಲಾ 2 ಲಕ್ಷ ರೂಪಾಯಿಯನ್ನು ಕೊಡುವಂತೆ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಕಾರ್ನಲ್ಲಿ ಸಿಲುಕಿಕೊಂಡಿದ್ದಂತಹ ಮೃತದೇಹವನ್ನ ಗ್ಯಾಸ್ ಕಟ್ಟರ್ ಅನ್ನ ಬಳಸಿ ಹೊರತೆಗೆಯಲಾಗಿದೆ. ಇನ್ನು ಅಪಘಾತ ಸಂಭವಿಸಿದ ನಂತರ ಲಾರಿ ಚಾಲಕ ಪರಾರಿಯಾಗಿದ್ದು ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ತಮಿಳುನಾಡು ಪೊಲೀಸರು. ಈ ಸೈಡ್ ಒಂದ್ ಸೈಡ್ ಇದೆ, ಇಲ್ಲ ಒಂದ್ ಸೈಡ್ ಮುಖಾನೇ ಇಲ್ಲ ಶಿವ. ಏಮಂತ ಯಾರಣ್ಣ ಏಮಂತ.